ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ರೈಟ್ ಕ್ಲಿಕ್ ಕನ್ನಡ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಶೈನಿಂಗ್ ಶೈಲು. ನಮ್ಮ ಸುತ್ತಮುತ್ತಲಿರುವಂತಹ ಸಾಧಕರನ್ನು ಗುರುತಿಸಿ ಅವರ ಸಾಧನೆಯನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುವಂಥದ್ದೇ ಈ ದಿ ಲೆಜೆಂಡ್ ಕಾರ್ಯಕ್ರಮದ ಮುಖ್ಯ ಉದ್ದೇಶ. ಈ ಕಾರ್ಯಕ್ರಮದ ಮೊದಲ ಅತಿಥಿಯಾಗಿ ನಮ್ಮ ಜೊತೆಯಲ್ಲಿದ್ದಾರೆ ಅಂತಾರಾಷ್ಟ್ರೀಯ ಯೋಗಪಟುಗಳಾದಂತಹ ಸರ್ ವಿನಾಯಕ್ ಕೊಂಗಿಯವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ನಮ್ಮ ವೀಕ್ಷಕರಿಗೆ ನಿಮ್ಮ ಪರಿಚಯ ಕೊಡಿ. ನೀಲಾಂಜನ್ ಸಮಾವಾಸಂ ರವಿಪುತ್ರಮಗ್ರಜಂ ಛಾಯಾ ಮಾರ್ತಂಡ ಸಂಭುತಂ ತಂ ನಮಾಮಿ ಶ್ರೀ ಶ್ರೀ ಶನೈಶ್ಚರಂ. ನನ್ನ ಹೆಸರು ವಿನಾಯಕ್ ಕೊಂಗಿ ಅಂಥೇಳಿ. ನಾನು ಹುಬ್ಬಳ್ಳಿಯ ಮೂಲ ನಿವಾಸಿ. ನಮ್ಮದು ಆನಂದ್ ನಗರದಲ್ಲಿ ಮನೆ ಇದೆ. ಸರ್, ನೀವು ಎಷ್ಟು ವರ್ಷದಿಂದ ಈ ಯೋಗವನ್ನು ಶುರು ಮಾಡಿಕೊಂಡ್ರಿ ಸರ್? ನಾನು ಇವಾಗ ಸುಮಾರು ಒಂದು 12 ವರ್ಷದಿಂದ ಪ್ರಾರಂಭ ಮಾಡಿದ್ದೇನೆ. ನನ್ನ 39 ವಯಸ್ಸಿನಿಂದ ನಾನು ಯೋಗ ಅಭ್ಯಾಸ ಮಾಡ್ತಾ ಇದ್ದೇನೆ ರೀ. ಇವಾಗ ಸರ್, ಈಗ ಎಷ್ಟು ಪದಕಗಳನ್ನು ಗೆಲ್ಲಿದ್ದೀರಾ? ಯಾವ ಯಾವ ರಾಜ್ಯಗಳಲ್ಲಿ ದೇಶಗಳಲ್ಲಿ ನಿಮ್ಮ ಈ ಯೋಗ ಪ್ರದರ್ಶನ ಆಗಿದೆ ಸರ್? ಯೋಗ ಈ ಸ್ಪರ್ಧೆಗಳು ಯಾವ ರೀತಿ ಇರ್ತಾವಂತಂದರೆ, ಮೊದಲಿಗೆ ಜಿಲ್ಲಾವಾರದಿಂದನೇ ನಾವು ಸ್ಪರ್ಧಾತ್ಮಕವಾಗಿ ಭಾಗವಹಿಸಬೇಕಾಗುತ್ತೆ. ಜಿಲ್ಲೆಯಿಂದ ಜಿಲ್ಲೆಯಲ್ಲಿ ಮೊದಲು ದ್ವಿತೀಯ ತೃತೀಯದಲ್ಲಿ ನಾವು ಅದರಲ್ಲಿ ಸ್ಥಾನ ಗಳಿಸಿದರೆ ನಾವು ರಾಜ್ಯ ಮಟ್ಟಕ್ಕೆ ಆಯ್ಕೆ ಆಗ್ತೇವೆ. ಅಲ್ಲೇ ಮೊದಲನೇ ಸ್ಥಾನ, ದ್ವಿತೀಯ ಸ್ಥಾನ, ತೃತೀಯ ಸ್ಥಾನ ಇದೇ ರೀತಿನ ಅಲ್ಲಿಯೂ ಸ್ಥಾನ ಗಳಿಸಿದಾಗ ನಾವು ರಾಷ್ಟ್ರ ಮಟ್ಟಕ್ಕೆ ಆಯ್ಕೆ ಆಗ್ತೀವಿ. ಅಲ್ಲಿಯೂ ಇದೇ ರೀತಿ ಸೇಮ್ ಇದೇ ರೀತಿ ಗಳ್ತಾಗ ನಾವು ಅಂತಾರಾಷ್ಟ್ರೀಯ ಯೋಗಪಟು ಆಗ್ತೀವಿ. ಅವಾಗ ಅಲ್ಲಿಗೆ ಆಯ್ಕೆ ಆಗ್ತೇವೆ. ಸರ್, ನೀವು ಈ ಸ್ಪರ್ಧೆಗಳಲ್ಲಿ ಭಾಗವಹಿಸುತ್ತಾ ಇಂಡಿಯಾವನ್ನು, ಭಾರತವನ್ನೇ ಪ್ರತಿನಿಧಿಸುವಂತಹ ಒಂದು ಚಾನ್ಸ್ ಕೂಡ ನಿಮ್ಗೆ ಸಿಕ್ಕಿತ್ತು, ಅದ್ರ ಬಗ್ಗೆ ನೀವು ಹೇಳಿ ಸರ್. ಹಾಂ, ಇವಾಗ ಅದು ಯೋಗ ಫೆಡರೇಷನ್ ಆಫ್ ಇಂಡಿಯಾ ಅಂಥೇಳಿ ಒಂದು ಅಸೋಸಿಯೇಷನ್ ಇದೆ. 48 ವರ್ಷದಿಂದ ಆ ಒಂದು ಸ್ಪರ್ಧೆ ನಡೀತಾ ಇದೆ. ಅವರ ಆಯೋಜಕತ್ವದಲ್ಲಿ ಏಷ್ಯನ್ ಯೋಗ ಸ್ಪೋರ್ಟ್ಸ್ ಅಸೋಸಿಯೇಷನ್ ಇದೆ. ಅದು 9ನೇ ಏಷ್ಯನ್ ಯೋಗ ಸ್ಪೋರ್ಟ್ಸ್ನಲ್ಲಿ ನಾನು ಆಯ್ಕೆ ಆಗಿದ್ದೆ. ಅದು ಫೆಡರೇಷನ್ ಕಪ್ನಲ್ಲಿ ನಂದು 6ನೇ ಸ್ಥಾನ ಆಗಿತ್ತು. ಅದಕ್ಕೋಸ್ಕರ ನಂದು ಏಷ್ಯನ್ ಕಪ್ಪಿಗೆ ಕ್ವಾಲಿಫೈಡ್ ಆದೆ. ಕ್ವಾಲಿಫೈಡ್ ಆದ ನಂತರ ಅದು ಯುಸೋ ಸೌತ್ ಕೊರಿಯಾ ಅಲ್ಲಿ ಸ್ಪರ್ಧೆ ನಡೀತು. ಆ ಸ್ಪರ್ಧೆಯಲ್ಲಿ ನಾನು ಇಲ್ಲಿಂದ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಹೋಗಿದ್ದೆ, ನಾನು ಕೊನೆ ಪಕ್ಷ 6ನೇ ಪ್ಲೇಸ್ ಆದರೂ ಆಗಬೇಕು ಅಂಥೇಳಿ ಸ್ವಲ್ಪ ಹಾರ್ಡ್ ವರ್ಕ್ ಮಾಡ್ಕೊಂಡು ಹೋಗಿದ್ದೆ. ಅದರಲ್ಲಿ ನನ್ನ ಒಂದು ಶ್ರಮಕ್ಕೂ ಅಥವಾ ನಮ್ಮ ಗುರುಗಳು ಆಶೀರ್ವಾದವು, ನಮ್ಮ ಮನೆಯವರ ಸಹಕಾರ ಹಾಗೂ ದೇವರ ಸಹಕಾರದಿಂದ ನನಗೆ ಪ್ರಥಮ ಸ್ಥಾನ ಸಿಕ್ಕಿಬಿಡ್ತು. ಇನ್ನೂ ಖುಷಿ ಆಯಿತು ಸೌತ್ ಕೊರಿಯಾದಲ್ಲಿ. ಸೊ, ಯೋಗ ತರಬೇತಿ ಈಗ ನೀವು ಕೊಡ್ತಾ ಇದ್ದೀರಾ ಜನರಿಗೆ ಅಥವಾ ಹೇಗೆ ಸರ್? ಹೌದು, ನಮ್ಮಲ್ಲಿ ದಿನನಿತ್ಯ ತರಗತಿ ನಡೀತದೆ. ಬೆಳಗ್ಗೆ 6:30 7:00 ನಾನು ಕ್ಲಾಸ್ ತೊಗೋತೀನಿ. ನಮ್ಮಲ್ಲಿ ಒಂದು 4-5 ಜನ ಬರ್ತಾರೆ ಯೋಗ ಅಭ್ಯಾಸ ಕಲೀಲಿಕ್ಕೆ, ಹಾಗೂ ಒಂದು 2-3 ಮಂದಿ ಹುಡುಗರು ಅವ್ರಿಗೆ ರಾಜ್ಯ ಮಟ್ಟ ಹಾಗೂ ರಾಷ್ಟ್ರ ಮಟ್ಟದವರೆಗೂ ಪ್ರ್ಯಾಕ್ಟೀಸ್ ಮಾಡಿ ಅವ್ರಿಗೂ ಪದಕಗಳು ಬಂದಿದ್ದಾವೆ. ಅವರು ಚೆನ್ನಾಗಿ ಪ್ರ್ಯಾಕ್ಟೀಸ್ ಮಾಡಿದ್ದಾರೆ. ಸೊ, ನಾನು ಕೇಳ್ಬಿಟ್ಟೆ ಸರ್, ನೀವು ಕೇವಲ ಇಲ್ಲಿ ಅಷ್ಟೇ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ನಿಮ್ಮ ಶಿಷ್ಯರಿದ್ದಾರೆ ಅಂಥೇಳಿ ಇದಾರೆ. ನಾನು ಆನ್ಲೈನ್ ಕ್ಲಾಸ್ ತೊಗೊಂಡಿರ್ತೀನಿ ರಿಮೋನಿಯಾ ದೇಶದಕ್ಕೆ. ಒಂದು ವೀಕ್ಲಿ ಒನ್ ಟೈಮ್ ಆನ್ಲೈನ್ ಕ್ಲಾಸ್ ಇದೆ. ಅಲ್ಲೂ ಭಾಳ ಯೋಗ ಆಸಕ್ತಿ, ಭಾಳ ಬೇಡಿಕೆ ಇತ್ತು. ಯಾಕಂದರೆ ನಾನು ಸೋಷಿಯಲ್ ಮೀಡ್ಯಾದಲ್ಲಿ ಇರ್ತೀನಿ, ಫೇಸ್ಬುಕ್ನಲ್ಲಿ. ಅಲ್ಲಿ ನೋಡಿ ನನಗೆ ಪದೇ ಪದೇ ಅವರು ಕ್ಲಾಸ್ ತೊಗೊರಿ, ಕ್ಲಾಸ್ ತೊಗೊರಿ ಅಂತ ಹೇಳ್ತಾ ಇದ್ದರು. ನಾನು ಅದಕ್ಕೆ ಅಷ್ಟೊಂದು ಹೋಗೊಡ್ತಿರಲಿಲ್ಲ. ಆದರೂ ಅವರು ನನಗೆ ಕಾಲ್ ಮಾಡಿ, ನನ್ನ ಕರೆ ಮಾಡಿ ನನಗೆ ಒಟ್ಟು ಅವರು ಇಲ್ಲ, ನೀವು ಕ್ಲಾಸ್ ತೊಗೋಬೇಕು ತೊಗೋಬೇಕಂತ ಒತ್ತಾಯದ ಮೇರೆಗೆ ನಾನು ಅನಿವಾರ್ಯವಾಗಿ ಕ್ಲಾಸ್ ತೊಗೋಬೇಕಾಗ್ತ ಅವರಿಗೆ. ಆದರೆ ಆನ್ಲೈನ್ ಕ್ಲಾಸ್, ಯೋಗ ಕ್ಲಾಸ್ ಏನಿದೆ ಅಲ್ರಿ, ಅದು ಕರೆಕ್ಟಾಗಿ ಅವ್ರಿಗೆ ಟೀಚ್ ಮಾಡಲಿಕ್ಕೆ ಆಗೋದಿಲ್ಲ. ಹೀಗಾಗಿ ನಾನು ಆನ್ಲೈನ್ಗೆ ಪ್ರಿಪ್ರೇಷನ್ಗಿಂತ ಆಫ್ಲೈನ್ಗೆ ಹೆಚ್ಚು ಒತ್ತು ಕೊಟ್ಟು ನಾನು ಇಲ್ಲಿ ಬಂದವ್ರಿಗೆ ಮಾತ್ರ ಹೇಳ್ತೀನಿ ಕ್ಲಾಸ್. ಸರ್, ಈ ಯೋಗ ನಿಮ್ಮ ಹಾಬಿಯೋ ಅಥವಾ ಇದು ನಿಮ್ಮ ಮೇನ್ ಉದ್ಯೋಗನೇ ಇದಾಗಿದೆಯೋ? ನಂದು ಯೋಗ ನಂದು ಹಾಬಿ. ಇದು ನನಗೆ ಭಾಳ ಇದು ಆಸಕ್ತಿ. ಇದು ಆಸಕ್ತಿ ಮೂಡಲಿಕ್ಕೆ ಕಾರಣ ಕರ್ನಾಟಕ ರತ್ನ ಡಾಕ್ಟರ್ ರಾಜ್ಕುಮಾರ್ ಅವರು, ಅವರು ಕಾಮನಬಿಲ್ಲು ಪಿಕ್ಚರ್ ನೋಡಿ ನಾನು ಇನ್ಸ್ಪೈರ್ ಆಗಿ ನಾನು ಯೋಗ ಅಭ್ಯಾಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ. ಹಾಗಿದ್ರೆ ತಮ್ಮ ವೃತ್ತಿ ಏನು ಸರ್? ನಂದು ಪ್ರಿಂಟಿಂಗ್ ಪ್ರೆಸ್ ಇದೆ ರೀ. ಹ್ಞೂ ರೀ, ಪ್ರಿಂಟಿಂಗ್ ಪ್ರೆಸ್ ಇದೆ. ನಾವು ಎಲ್ಲ ಥರದ್ದು ಇಂಡಸ್ಟ್ರಿಯಲ್ ಲೇಬಲ್ಸ್ ಇವೆಲ್ಲ ಪ್ರಿಂಟ್ ಮಾಡ್ತೀವಿ ರೀ. ಸರ್, ಈ ಯೋಗ ಎಷ್ಟು ಮುಖ್ಯ ಮನುಷ್ಯನಿಗೆ? ಇದು ಯೋಗ ಹೆಚ್ಚು ಕಡಿಮೆ ಎಲ್ಲರಿಗೂ, ನಮ್ಮ ನಾವು ಮನುಷ್ಯರಾದ ಮೇಲೆ ನಾವು ಪ್ರತಿಯೊಬ್ಬರು ಯೋಗವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲೇಬೇಕು. 24 ಗಂಟೆ ಸಮಯದಲ್ಲಿ ನಾವು 1 ಗಂಟೆ ನಮ್ಮ ಶರೀರಕ್ಕೋಸ್ಕರ ನಾವು ಅಭ್ಯಾಸ ಮಾಡದೆ ಹೋದರೆ ನಮ್ಮ ಶರೀರ ಅಸ್ತವ್ಯಸ್ತ ಆಗುತ್ತೆ. ಅದಕ್ಕೋಸ್ಕರ ನಾವು ನಮ್ಮ ದಿನನಿತ್ಯ ರುಟೀನಲ್ಲಿ ನಾವು ಯೋಗಾಸನ
ಇಟ್ಕೊಳ್ಳೇಬೇಕಾಗುತ್ತೆ. ಸರ್, ಈ ಯೋಗದಿಂದ ಏನೆಲ್ಲ ಪ್ರಯೋಜನಗಳಿದ್ದಾವೆ ಸರ್? ಯೋಗದಿಂದ ಮೊದಲಿಗೆ ನಮಗೆ ಮನಸ್ಸಿಗೆ ಶಾಂತಿ ಸಿಗುತ್ತೆ. ಆಮೇಲೆ ನಮಗೆ ನಮ್ಮ ವೈಯಕ್ತಿಕವಾದ ಅಂತಂಥ ಟೆನ್ಷನ್ಸು, ಸ್ಟ್ರೆಸ್ಸು ಇವೆಲ್ಲ ರಿಲೀಸ್ ಆಗುತ್ತೆ. ಯಾವ ಒಟ್ಟಾರೆಯಾಗಿ ನಮ್ಮ ಮನಸ್ಸಿಗೆ ಶಾಂತಿಯನ್ನು ಯೋಗದಿಂದ ಖಂಡಿತವಾಗಿ ಸಿಗುತ್ತೆ. ಸೊ ಈ ಯೋಗವನ್ನು ಎಲ್ಲ ಏಜ್ನವರು ಕೂಡ ಮಾಡ್ಬೋದು ಸರ್? ಖಂಡಿತವಾಗಿ ಎಲ್ಲ ಏಜ್ದವರು ಮಾಡ್ಬೋದು. ಅದಕ್ಕೇನು ವಯಸ್ಸಿನ ಮಿತಿ ಏನಿರೋದಿಲ್ಲ. ಅನಾರೋಗ್ಯದಿಂದ ಯಾರು ಇರ್ತಾರಲ್ಲ ಅವ್ರನ್ನ ಬಿಟ್ಟು ಯಾರಾದರೂ ಮಾಡ್ಬೋದು ಆರೋಗ್ಯವಂತರು. ಈ ಹೆಣ್ಣು ಮಕ್ಕಳ ಕೆಲವೊಂದು ತಿಂಗಳ ಸಮಸ್ಯೆ, ಅವರೊಂದು ಅವಾಯ್ಡ್ ಆಗಬೇಕು. ಅವ್ರಿಗೆ ಆಟ ಸಮಯದಲ್ಲಿ ಮಾಡಲಿಕ್ಕೆ ಅಂಥೇಳಿ ಬೇರೆ ಆಸನಗಳಿರುತ್ತೆ, ಅದನ್ನು ಮಾತ್ರ ಅವರು ಮಾಡ್ಬೋದು. ಧ್ಯಾನ ಪ್ರಾಣಾಯಾಮಗಳನ್ನು ಅವರು ಮಾಡ್ಬೋದು. ಆ ಸಮಯದಲ್ಲಿ ಮಾತ್ರ ಅವರು ಕೆಲವು ದಿನಗಳವರೆಗೆ ಅದನ್ನು ಯೋಗಾಭ್ಯಾಸ ಮಾಡುವ ಹಾಗಿಲ್ಲ. ಸರ್, ಈಗ ಯೋಗದ ಬಗ್ಗೆ ನಾವು ನಿಮ್ಮ ಸಾಧನೆ ಬಗ್ಗೆ ತಿಳ್ಕೊಂಡ್ವಿ, ಯೋಗದ ಬಗ್ಗೆ ತಿಳ್ಕೊಂಡ್ವಿ, ನಿಮ್ಮ ಕುಟುಂಬದ ಬಗ್ಗೆ ನಮಗೆ ಸ್ವಲ್ಪ ತಿಳಿಸಿ. ನಮ್ಮ ಶ್ರೀಮತಿಯವರ ಹೆಸರು ವಾಣಿ ಅಂಥೇಳಿ, ನನಗೆ ನನ್ನ ಮಗ ಬಸವರಾಜ್ ಅಂಥೇಳಿ, ನನ್ನ ಮಗಳು ಮಮತಾ, ನಮ್ಮ ತಾಯಿಯರೊಬ್ಬರಿದ್ದಾರೆ ಸುಲೋಚನಾ ಅಂಥೇಳಿ, ನಮ್ಮದಿಷ್ಟೇ. ಸೊ ಯೋಗಗಳನ್ನು ಮಾಡೋದ್ರಿಂದ ಕೆಲವೊಂದು ಮನುಷ್ಯನಲ್ಲಿ ಬರುವಂತಹ ಕೆಲವೊಂದು ಸಾಮಾನ್ಯ ರೋಗಗಳನ್ನು ತಡೆಗಟ್ಟಬಹುದಾ? ಖಂಡಿತವಾಗಿ ತಡೆಗಟ್ಟಬಹುದು. ಯಾವ್ಯಾವ ಉದಾಹರಣೆಯಾಗಿ ಹೇಳಬೇಕಂದ್ರೆ ಯಾವ್ದು? ಸಹಜವಾಗಿ ಕಾಮನ್ ಆಗಿ ಎಲ್ಲರಿಗೂ BP, ಶುಗರ್ ಈ ಥರದ್ದು ಕಾಯಿಲೆಗಳು ಸಾಮಾನ್ಯವಾಗಿ ಎಲ್ಲರಿಗೂ ಸಹಜವಾಗಿ ಇದ್ದೇ ಇರ್ತಾವೆ. ಯಾರಾದರೂ 100-80% ಜನರಿಗೆ ಯಾವುದಾದ್ರೂ ಒಂದು ಕಾಯಿಲೆ ಅಂದರೆ ಇದ್ದೇ ಬಳಲೇ ಬಳಲ್ತಿರ್ತಾರೆ. ಅದಕ್ಕೋಸ್ಕರ ಪ್ರತಿನಿತ್ಯ ಅವರು ತಮ್ಮ ಜೀವನದಲ್ಲಿ ಯೋಗವನ್ನು ಅಳವಡಿಸ್ಕೊಂಡಾಗ ಕ್ರಮೇಣವಾಗಿ ಹಂತ ಹಂತವಾಗಿ ಕಡಿಮೆ ಆಗೇ ಆಗ. ಅದಕ್ಕೋಸ್ಕರ ಪ್ರತಿನಿತ್ಯ ನಾವು ಯೋಗ ಅಭ್ಯಾಸ ಮಾಡಿಕೊಂಡ್ರೆ ಅದು ಭಾಳ ಒಳ್ಳೆಯದು ನಮ್ಮ ಆರೋಗ್ಯಕ್ಕೆ ಅಂತ ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ. ಸೊ ಇತ್ತೀಚಿನ ಬ್ಯುಸಿ ಜೀವನದಲ್ಲಿ ಎಲ್ಲರೂ ಬ್ಯುಸಿ ಇದ್ದಿರ್ತಾರೆ ದಿನಚರಿ. ಸೊ ಇಂಥದ್ರಲ್ಲಿ ಅಟ್ಲೀಸ್ಟ್ ಒಂದು 2 ಯೋಗಗಳನ್ನು ಮಾಡಿದರೆ ಒಳ್ಳೆಯದು ಅನ್ನೋದಿದ್ರೆ ಅದು 2 ಯಾವ ಯೋಗಗಳಂತ ಆಸನಗಳಂತ ಹೇಳ್ತೀರಾ ಸರ್? ಯೋಗ ಮಾಡೋದಕ್ಕಿಂತ ನಮ್ಮ ಲೈಫ್ ಸ್ಟೈಲ್ ಬದಲಾವಣೆ ಮಾಡ್ಕೋಬೇಕಾಗುತ್ತೆ. ಬೆಳಗ್ಗೆ ನಾವು ಆದಷ್ಟು ಬೇಗ ಏಳಬೇಕಾಗುತ್ತೆ, ಆಮೇಲೆ ರಾತ್ರಿ ಸ್ವಲ್ಪ ಬೇಗ ಮಲಗಬೇಕಾಗುತ್ತೆ. ಅದರ ತಕ್ಕಂಗೆ ನಾವು ಬೆಳಗ್ಗೆ ಜಾಸ್ತಿ ಹೊತ್ತು ಟಿಫಿನ್ ಮಾಡಬೇಕು. ನಮ್ಮ ಆಹಾರ ಪದ್ಧತಿಯಲ್ಲಿ ಬದಲಾವಣೆ ಮಾಡ್ಕೋಬೇಕಾಗುತ್ತೆ ಮೊದಲಿಗೆ, ನಂತರ ನಮ್ಮ ಯೋಗಕ್ಕೆ ಬರಬೇಕಾಗುತ್ತೆ. ಯಾಕಂದರೆ ನಾವು ಎಲ್ಲ ತಿನ್ನೋದು ಎಲ್ಲನೂ ಮಾಡೋದು ಆಗಬಾರ್ದು. ಸರಿ, ಆಹಾರ ಪದ್ಧತಿ ಅಂತ ಹೇಳಿದರೆ ಯಾವ ರೀತಿಯಲ್ಲಿ ಜನಸಾಮಾನ್ಯರು ಈ ಆಹಾರ ಪದ್ಧತಿಯನ್ನು ತಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು ಅಂತ ಹೇಳ್ತೀರಾ ನೀವು? ರೂಢಿಸ್ಕೋಬೇಕು. ನಾವು ಪ್ರತಿನಿತ್ಯ ಬೆಳಗ್ಗೆ ನಾವು ಟಿಫಿನ್ ಮಾಡುವಾಗ ಜಾಸ್ತಿ ಬೆಳಗ್ಗೆ ಹೊತ್ತು ನಾವು ಜಾಸ್ತಿ ಟಿಫಿನ್ ಮಾಡಬೇಕಾಗುತ್ತೆ. ಅಂದರೆ ನಾವು ದಿನನಿತ್ಯ ನಮ್ಮ ಕೆಲಸಗಳು ಆ್ಯಕ್ಟಿವಿಟೀಸ್ ಜಾಸ್ತಿ ಇರುತ್ತೆ. ಹೀಗಾಗಿ ನಾವು ಬೆಳಗ್ಗೆ ನಾಷ್ಟ ಟಿಫಿನ್ ಜಾಸ್ತಿ ಮಾಡಿದರೆ ನಡೀತದೆ. ಮಧ್ಯಾಹ್ನ ಸ್ವಲ್ಪ ಕಡಿಮೆ ಊಟ ಮಾಡಬೇಕು, ರಾತ್ರಿ ಅಂತರೂ ಇನ್ನೂ ಸ್ವಲ್ಪ ಕಡಿಮೆ ಮಾಡಬೇಕಾಗತ್ತೆ ಊಟ. ಹೀಗಾಗಿ ನಾವು ಆದಷ್ಟು ಫುಡ್ಡಲ್ಲೆಲ್ಲ ನಾವು ಕಂಟ್ರೋಲ್ ಮಾಡಬೇಕಾಗತ್ತೆ. ಈಗ ಸರ್, ಒಂದು ವಿಶೇಷ ಒಂದು 2 ವಿಶೇಷ ಆಸನಗಳ ಬಗ್ಗೆ ನಮ್ಮ ಯುವರ್ಸಿಗೆ ಪರಿಚಯ ಮಾಡಿಕೊಡಿ. ಖಂಡಿತ. ಏನಂದರೆ ನಮ್ಗೆ ಅಟ್ಲೀಸ್ಟ್ ಪ್ರತಿನಿತ್ಯ ಯೋಗಾಸನ ಅಭ್ಯಾಸ ಮಾಡೋಕ್ಕಾಗದೇ ಹೋದರೂ ಕೊನೆ ಪಕ್ಷ ಸೂರ್ಯ ನಮಸ್ಕಾರನಾದರೂ ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಳ್ಬೇಕಾಗುತ್ತೆ. ಆ ಅಭ್ಯಾಸ ಮಾಡೋದ್ರಿಂದ ನಮ್ಗೆ ಸ್ಟ್ರೆಸ್ಸು ಮತ್ತಿನ್ನು ನಾನಾ ಸಮಸ್ಯೆಗಳು ಅದರಿಂದ ಖಂಡಿತವಾಗಿಯೂ ಪರಿಹಾರ ಆಗ್ತವೆ. ಕೊನೆ ಪಕ್ಷ ನಾವು ಸೂರ್ಯ ನಮಸ್ಕಾರ ಮಾಡಲೇಬೇಕು, 12 ಸೂರ್ಯ ನಮಸ್ಕಾರ ಮಾಡಲೇಬೇಕಾಗುತ್ತೆ ನಾವು ಪ್ರತಿನಿತ್ಯ. ನಮಗೆ ಶುಗರ್ ಕಂಪ್ಲೇಂಟ್ ಅಂಥೇಳಿ ನಮ್ಮ ಹತ್ರ ಯೋಗ ಕ್ಲಾಸಿಗೆ ಬರ್ತಿರ್ತಾರೆ, ಅವ್ರಿಗೆ ನಾವು ಅರ್ಧ ಮತ್ಸ್ಯೇಂದ್ರಾಸನ ಅಂತ ಈಗ ನಮ್ಮ ದೇಹದ ಯಾವುದೇ ಭಾಗ ತಿರುಚುವಂಥ ಆಸನಗಳನ್ನು ಹೆಚ್ಚು ಮಾಡಿಸ್ಬೇಕಾಗತ್ತೆ. ಆಮೇಲೆ ನಮ್ಮ ಊಟ ಮಾಡಿದ ನಂತರ ಮಾಡಲಿಕ್ಕೆ ಬರೋದು ಒಂದೇ ಒಂದು ಆಸನ, ಅದು ವಜ್ರಾಸನ. ಸರ್, ನಾನು ಇನ್ನೊಂದು ಕೇಳ್ಬಿಟ್ಟೆ, ನೀವು ಶನಿದೇವರ ಆರಾಧಕರು ಅಂತ, ಅದ್ರ ಬಗ್ಗೆ ನಮ್ಗೆ ಸ್ವಲ್ಪ ತಿಳಿಸಿ ಸರ್. ನಾನು ನಮ್ಮ ಒಂದು 30 ವರ್ಷದ ಹಿಂದೆ ನಮ್ಮದು ಬಿಗಿನಿಂಗ್ ಸ್ಟಾರ್ಟಿಂಗ್ ನಮ್ಮ ಮದುವೆಗಿಂತ 1-2 ವರ್ಷ ಆಗಿತ್ತು. ನಾನು ನಮ್ಮ ಅನಿಯವರ ಅಕ್ಕಾರ ಊರಿಗೆ ಹೋಗಿದ್ದೆ, ಅಲ್ಲಿ ಶನೀಶ್ವರಂದು ನಾಟಕ ನಡೀತದೆ ಶನೀಶ್ವರಂದು, ಅದನ್ನು ನೋಡಿ ನನಗೆ ಭಾಳ ಇನ್ಸ್ಪೈರ್ ಆಯಿತು ಶನೀಶ್ವರಂದು. ಹೀಗಾಗಿ ನಾನು ಅದನ್ನು ನೋಡಿ ಇಂಪ್ರೆಸ್ ಆದಮೇಲೆ ಶನೀಶ್ವರಿಗೆ ಮೇಲೆ ಹೆಚ್ಚು ಒಂದು ಇದು ಭಕ್ತಿ ಬಂತು. ಆಮೇಲೆ ಇವಾಗ ನಮಗೆ ಸ್ವಲ್ಪ ಕೆಲಸಗಳು ಕಡಿಮೆ ಇತ್ತು, ಹೀಗಾಗಿ ಶನೀಶ್ವರಿಗೆ ನಾನು ಬೇಡ್ಕೊಂಡೆ ಸ್ವಲ್ಪ ಕೆಲಸ ಅನುಕೂಲ ಮಾಡಪ್ಪ ಅಂಥೇಳಿ. ಅವತ್ತಿಂತ ನಮ್ಗೆ ಹೆಚ್ಚು ಕೆಲಸ ಅಭಿವೃದ್ಧಿ ಆಕೊಂತ ಹೋಯಿತು. ಹೀಗಾಗಿ ಅದನ್ನು ನಾವು ಪ್ರತಿ ವರ್ಷ ನಮ್ಮ ಮನೆಯಲ್ಲಿ ಅಕ್ಟೋಬರ್ ತಿಂಗಳಲ್ಲಿ ಶನೀಶ್ವರ ಆರಾಧನೆ ಮಾಡ್ತೀವಿ.
ಒಂದು ನನ್ನ ಕಸ್ಟಮರ್ಸು ನಮ್ಮ ಫ್ಯಾಮಿಲಿ ಮೆಂಬರ್ಸು ಎಲ್ಲರೂ ಕರೆಸಿ ಊಟ ಮಾಡಿ ಪ್ರತಿ ವರ್ಷ ನಾವು ನಿರಂತರ ಈಗ 24ನೇ ವರ್ಷದ ಕಾರ್ಯಕ್ರಮ ಮಾಡ್ತೇವೆ ರೀ, ಪ್ರತಿ ನವಂಬರ್ ಅಥವಾ ಅಕ್ಟೋಬರ್ ತಿಂಗಳಲ್ಲಿ. ಓಕೆ ಸರ್, ತುಂಬ ಸಂತೋಷ ಸರ್. ಕೊನೆಯದಾಗಿ ನಾವು ಅನೇಕ ವಿಷಯಗಳನ್ನ ತಿಳ್ಕೊಂಡ್ವಿ, ಯೋಗದ ಬಗ್ಗೆ ತಿಳ್ಕೊಂಡ್ವಿ, ನಿಮ್ಮ ಬಗ್ಗೆ ಕೂಡ ತಿಳ್ಕೊಂಡ್ವಿ. ಸೊ ಕೊನೆಯದಾಗಿ ನಮ್ಮ ಜನರಿಗೆ ಯೋಗದ ಬಗ್ಗೆ ಏನು ಮೆಸೇಜ್ ಕೊಡ್ಲಿಕ್ಕೆ ಇಷ್ಟಪಡ್ತೀರಾ? ಯೋಗ ಯಾಕೆ ಬೇಕು, ಯಾಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಮೆಸೇಜ್. ಓಕೆ, ದಿನಕ್ಕೆ 24 ಗಂಟೆ ಇರುತ್ತೆ. ಅದರಲ್ಲಿ 1 ಗಂಟೆನಾದರೂ ನಮ್ಮ ದೇಹಕ್ಕೋಸ್ಕರ, ನಮ್ಮ ಆರೋಗ್ಯಕ್ಕೋಸ್ಕರ ನಾವು ಕೊಡಲೇಬೇಕಾಗ್ತೈತಿ. ಆಮೇಲೆ ನೀವು ಅಭ್ಯಾಸ ಮಾಡೋದಾದ್ರೆ ಯಾವುದಾದ್ರೂ ಗುರುಗಳ ಸಮ್ಮುಖದಲ್ಲೇ ಅಭ್ಯಾಸ ಮಾಡಿ. ಆಮೇಲೆ ಯೋಗ ಅಭ್ಯಾಸ ನೀವು ಪ್ರಾರಂಭ ಮಾಡಿದರೆ ಆದಷ್ಟು ಸ್ವಲ್ಪ ಸ್ಪರ್ಧೆಗಳ ಬಗ್ಗೆನೂ ಒತ್ತು ಕೊಡಿ. ಯಾಕಂದರೆ ನೀವು ಸ್ಪರ್ಧೆಗಳ ಬಗ್ಗೆ ನೀವು ಒತ್ತು ಕೊಟ್ಟಾಗ ನೀವು ಸಂಪೂರ್ಣವಾಗಿ ಆಸನವನ್ನು ಕಲಿಯೋಕ್ಕೆ ಅನುಕೂಲ ಆಗುತ್ತೆ. ಅದರೊಳಗೆ ಹೆಚ್ಚು ನೀವು ಪಳಗ್ತೀರಿ, ಪಳಗೋದ್ರಿಂದ ನಿಮ್ಗೆ ಅದರ ಲಾಭನೂ ಹೆಚ್ಚು ಸಿಗುತ್ತೆ ನಿಮ್ಮ ದೇಹಕ್ಕೆ. ಸರ್, ನೀವು ಮೊದಲು ಯೋಗವನ್ನು ಪ್ರಾರಂಭಿಸಬೇಕಂದ್ರೆ ಅಂದರೆ ಯಾವ ಯಾರ ಮಾರ್ಗದರ್ಶನದಲ್ಲಿ ನೀವು ಶುರು ಮಾಡಿದ್ರೆ, ಅಂದರೆ ಒಂದು ಗುರುಗಳು ಇರಲೇಬೇಕಾಗುತ್ತೆ. ಸೊ ಯಾರ ಮಾರ್ಗದರ್ಶನದಲ್ಲಿ ನೀವು ಶುರು ಮಾಡಿದ್ರಿ? ನಾನು ಒಂದು ಅಂಗಡಿಗೆ ಹೋಗಿದ್ದೆ, ನನ್ನ ಯೋಗಾಸನ ಡ್ರೆಸ್ ತರಲಿಕ್ಕೆ ಅಂಥೇಳಿ. ಮನೆಯಲ್ಲೇ ಮಾಡ್ತಾ ಇದ್ದೆ ಯೋಗಾಸನ. ಆವಾಗ ಅಂಗಡಿಯವರು, ನೀವು ಯೋಗ ಮಾಡ್ತೀರಿ ಅಂತ ಕೇಳಿದಾಗ ನನಗೆ ಹೌದ್ರಿ ಮಾಡ್ತಾ ಇದ್ದೀನಿ, ನನಗೊಬ್ರು ಗುರುಗಳು ಬೇಕಿತ್ತು ಅಂತ ಅವ್ರಿಗೆ ಹೇಳಿದೆ. ನಮ್ಮ ಫ್ರೆಂಡೇ ಇದ್ದಾರೆ ಅಂತ ಹೇಳಿದರು, ಅವ್ರ ಫ್ರೆಂಡ್ ನಂಬರ್ ಕೊಟ್ಟರು. ಅದು ನಮ್ಮ ಮನೆ ಬರೋ ದಾರಿಯೊಳಗೆ ಅವ್ರ ಮನೆ ಇತ್ತು, ಪಂಚಲಿಂಗಪ್ಪ ಕೌಲೂರು ಅಂಥೇಳಿ. ಅವ್ರಿಗೆ ಫೋನ್ ಮಾಡಿ ನಾನು ಅವ್ರಿಗೆ ಹೋಗಿ ಭೇಟಿಯಾದೆ. ಅವರು ಇಲ್ಲ ಬನ್ನಿ ಕ್ಲಾಸ್ ಹೇಳ್ಕೊಡ್ತೀನಿ ಅಂತ ಹೇಳಿದರು. ನಾನು ಮರದಿನ ನಂತರ ಅವ್ರ ಕ್ಲಾಸಿಗೆ ಹೋಗ್ತೆ. ಹೋಗ್ತಾ ಹೋಗ್ತಾ ಏನಾಯಿತು, ನನ್ನ ಫ್ಲೆಕ್ಸಿಬಿಲಿಟಿ ನೋಡಿ ಅವರು ಇಲ್ಲ ನೀನು ಕಾಂಪಿಟೇಷನ್ಗೆ ಬಾ ಅಂತ ಹೇಳಿದರು. ಕಾಂಪಿಟೇಷನ್ಗೆ ಹೋಗ್ಬೇಕಂದ್ರೆ ಇಲ್ಲ ನಮ್ಮ ಅಣ್ಣವ್ರು ಕಾಂಪಿಟೇಷನ್ ಏನು ಹೋಗಿಲ್ಲ ಅವ್ರೆ, ನಾನು ಬರೋಂಗಿಲ್ಲ ಅಂತ ತಪ್ಸ್ಕೊಂಡು ಅಡ್ಡಾಡಿದೆ. ಒಂದಿನ ಅವ್ರ ಕೈಯೊಳಗೆ ಸಿಕ್ಕಾಕೊಂಡ್ಬಿಟ್ಟೆ, ಇಲ್ಲ ನೀ ಬರಲೇಬೇಕು ಅಂಥೇಳಿ. ಆವಾಗ ನಾನು ಏನು ಮಾಡಿದೆ, ಹೋದೆ ಅನಿವಾರ್ಯವಾಗಿ ಅವ್ರು ರೆಡಿ ಹೋದೆ ಕಡೂರು ಅಂತೇಳಿ. ಫಸ್ಟ್ ನನ್ನ ಕಾಂಪಿಟೇಷನ್ ಕಡೂರಿನಲ್ಲಾಯಿತು. ಅಲ್ಲೇ ಎಲ್ಲ ನೋಡಿ ಎಷ್ಟು ಚಂದ ಚಂದ ಮಾಡ್ತಾಯಿದ್ರು ಎಲ್ಲರೂ ಯೋಗಾಸನ, ನನಗೆ ಇನ್ನೂ ಇನ್ಸ್ಪೈರ್ ಆಯಿತು. ಏ ನಾನು ಹಿಂಗೆ ಮಾಡಬೇಕು ಹಾಗೆ ಹೇಗೆ ಅಂಥೇಳಿ ಮಾಡುವಾಗ ನೋಡಿದೆ ಎಲ್ಲ ಪ್ರೈಸ್ ಎಲ್ಲ ಬಂತು ಎಲ್ಲರಿಗೆ, ಆದರೆ ನನಗೆ ಪ್ರೈಸ್ ಬರಲಿಲ್ಲ. ಅದು ಹೊಳ್ಳಿ ಬರುವಾಗ ನಾನು ಯೋಚನೆ ಮಾಡ್ಕೊಂಡು ಬಂದೆ, ಮುಂದಿನ ವರ್ಷ ಅವ್ರು ನನ್ನ ಕರಿಬೇಕು, ಆ ಥರ ನಾನು ಪ್ರಾಕ್ಟೀಸ್ ಮಾಡ್ಕೊಂಬರ್ಬೇಕಂಥೇಳಿ ನನಗೆ ಅಲ್ಲಿಂದ ಇನ್ಸ್ಪೈರ್ ಆಯಿತು. ಅಲ್ಲಿಂದ ನನಗೆ ನನ್ನ ಯೋಗದಲ್ಲಿ ಪ್ರತಿನಿತ್ಯ ನಾನು ಹೆಚ್ಚು ಅಭ್ಯಾಸ ಮಾಡ್ತಾ ಹೋದೆ. ಅಲ್ಲಿಂದ ಆವಾಗಿನಂತ ಇವಾಗಿನವರೆಗೂ ನನ್ನ ಹೆಸರು ಒದರ್ತಾ ಇತ್ತು. ನಮ್ಮ ಡಿಸ್ಟಿಕ್ನಲ್ಲಿ ಸಂಜೀವ್ ಕುಮಾರ್ ಹಡಗಲಿ ಅಂಥೇಳಿ ನಮ್ಮ ಧಾರವಾಡ ಜಿಲ್ಲಾ ಅಧ್ಯಕ್ಷರು, ಅವ್ರಿಗೂ ಈ ಮೂಲಕ ನನ್ನ ಒಂದು ಕೃತಜ್ಞತೆಯನ್ನು ಅರ್ಪಿಸ್ತೀನಿ. ಹಾಗೆಯೇ ನಮ್ಮ ರಾಜ್ಯಮಟ್ಟದ ಯೋಗಾಸನ ಸ್ಪರ್ಧೆಯಲ್ಲಿ ನನಗೆ ಅವಕಾಶ ಮಾಡಿಕೊಟ್ಟಂತಹ ನಮ್ಮ ಕರ್ನಾಟಕ ಅಮೇಚರ್ ಯೋಗ ಸ್ಪೋರ್ಟ್ಸ್ ಅಸೋಸಿಯೇಷನ್ ಅವರಿಗೂ ಕೃತಜ್ಞತೆಯನ್ನು ಅರ್ಪಿಸ್ತೇನೆ. ಹಾಗೂ ಮತ್ತು ರಾಷ್ಟ್ರಮಟ್ಟದ ಯೋಗಾಸನ ಸ್ಪರ್ಧೆ ಅಂದರೆ ಯೋಗಾ ಫೆಡರೇಷನ್ ಆಫ್ ಇಂಡಿಯಾ ಅಧ್ಯಕ್ಷರಾದ ಅಗ್ರವಾಲ್ ಸರ್ ಹಾಗೂ ಇಂದು ಮೇಡಮ್ ಅವ್ರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಮತ್ತು ಇನ್ನು ಮುಂತಾದ ಅಸೋಸಿಯೇಷನ್ ಇದಾವೆ ಎಲ್ಲರಿಗೂ, ನನಗೆ ಯಾರ್ಯಾರು ಅವಕಾಶ ಮಾಡಿಕೊಟ್ಟಾರ ಸ್ಪರ್ಧೆಗೆ ಅವರೆಲ್ಲರಿಗೂ ಈ ಮೂಲಕ ಕೃತಜ್ಞತೆಯನ್ನು ಅರ್ಪಿಸ್ತೇನೆ. ಹಾಗೆಯೇ ನಮ್ಮ ಮನೆಯವರು, ಶ್ರೀಮತಿಯವರು, ನನ್ನ ಮಗನಿಗೂ ಎಲ್ಲರಿಗೂ ಕೃತಜ್ಞತೆಯನ್ನು ಅರ್ಪಿಸ್ತೇನೆ. ಥ್ಯಾಂಕ್ ಯು ಸರ್. ಈ ಯೋಗದ ಬಗ್ಗೆ ಆಗಲಿ, ನಿಮ್ಮ ಬಗ್ಗೆ ಆಗಲಿ ನಮ್ಮ ಜನರಿಗೆ ತಿಳಿಸಿಕೊಟ್ಟಿದ್ದಕ್ಕಾಗಿ, ಪರಿಚಯ ಮಾಡಿಕೊಟ್ಟಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ನಿಮಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಇದು ಇವತ್ತಿನ ವಿಶೇಷ ಕಾರ್ಯಕ್ರಮವಾಗಿತ್ತು. ನಾವು ಶಿವಣ ಇದೇ ರೀತಿ ನಮ್ಮ ಸುತ್ತಮುತ್ತಲು ಸಾಧನೆ ಮಾಡಿರುವ ಸಾಧಕರೊಂದಿಗೆ. ಅಲ್ಲಿಯವರೆಗೂ ದಯಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಎಲ್ಲರೊಂದಿಗೂ ಶೇರ್ ಮಾಡಿಕೊಳ್ಳಿ, ಸಪೋರ್ಟ್ ಮಾಡಿ. ನಾನು ನಿಮ್ಮ ಶೈನಿಂಗ್ ಶೈಲು. ನಮಸ್ತೆ.